ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲು ಬಯಸುವ ಅಭ್ಯರ್ಥಿಗಳಿಂದ ಕಾಂಗ್ರೆಸ್ ಅರ್ಜಿ ಆಹ್ವಾನಿಸಿದ್ದು ಐದು ಸಾವಿರ ರೂಪಾಯಿ ನೀಡಿ ಕೆಪಿಸಿಸಿ ಕಚೇರಿಯಲ್ಲಿ ಅರ್ಜಿ ಪಡೆಯಬಹುದು ಅಂತ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಇದು ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಉದ್ದೇಶಿಸಿ ಮಾತನಾಡಿದಂತಹ ಅವರು ಅರ್ಜಿ ಜೊತೆಯಲ್ಲಿ ಎರಡು ಲಕ್ಷ ರೂಪಾಯಿ ಡಿಡಿ ಶುಲ್ಕ ನೀಡಬೇಕು ಎಸ್ ಸಿ ಟಿ ಅಭ್ಯರ್ಥಿಗಳು ಒಂದು ಲಕ್ಷ ರೂಪಾಯಿ ಡಿಡಿ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ ಯಾರು ಕಾಂಗ್ರೆಸ್ ಟಿಕೆಟ್ ಬಯಸ್ತಾರೋ ಅವರ ಅರ್ಜಿ ಹಾಕಬಹುದು ನಾನು ಸ್ಪರ್ಧಿಸಬೇಕಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿ ಹಾಕಬೇಕು ಕಾಂಗ್ರೆಸ್ ಟಿಕೆಟ್ ಗೆ ಯಾರು ಬೇಕಾದರೂ ಅರ್ಜಿ ಹಾಕ್ಬೋದು ಎಸ್ ಸತೀಶ್ ಇಂಥದ್ದೊಂದು ಈಗ ಅಧಿಕೃತವಾಗಿ ಟಿಕೆಟ್ ವಿಚಾರವಾಗಿ ಈಗಾಗಲೇ ಕುಮಾರಸ್ವಾಮಿ ಅವರು ನೂರ ಇಪ್ಪತ್ತಾರು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸ್ತೀನಿ ಅಂತ ಹೇಳಿದ್ರು ಇದೀಗ ಕಾಂಗ್ರೆಸ್ ಅಧಿಕೃತವಾಗಿ ಅರ್ಜಿಯನ್ನು ಆಹ್ವಾನಿಸಿದೆ ಯಾರು ಬೇಕಾದ್ರೂ ಕಾಂಗ್ರೆಸ್ನಿಂದ ಶಾಸಕರಾಗೋಕೆ ಬಯಸಬಹುದು ಉಳಿದದನ್ನ ಪಕ್ಷ ಡಿಸೈಡ್ ಮಾಡುತ್ತಾ ಅಥವಾ ಯಾರು ಬೇಕಾದ್ರೂ ಸ್ಪರ್ಧಿಸಬಹುದೀಶ್ ಈಗ ಐದನೇ ತಾರೀಕಿಂದ ಐದನೇ ತಾರೀಕಿಂದ ಹದಿನೈದೇ ತಾರೀಕು ವರ್ಗೂ ಆತ ದಿನ ನೀವು ಅರ್ಜಿ ಹಾಕ್ಬೋದು ನೀವು ಕಾಂಗ್ರೆಸ್ನಿಂದ ಟಿಕೆಟ್ ಬಯಸೋದಾದ್ರೆ ನಾನು ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಾನು ಕೂಡ ಪಕ್ಷದಲ್ಲಿ ಅರ್ಜಿ ಹಾಕಬೇಕು ಟಿಕೆಟ್ ಬೇಕು ಅಂದ್ರೆ ಈಗ ಒಂದು ಕ್ಷೇತ್ರದಲ್ಲಿ ಮೂರ್ ಜನ ನಾಲ್ಕು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಹೀಗಾಗಿ ಎಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳ ಅರ್ಜಿ ಬರುತ್ತೋ ನಾವು ನೋಡಿಕೊಂಡು ಒಂದು ಸಮಿತಿ ಇದೆ ಆ ಸಮಿತಿಯಲ್ಲಿ ಚರ್ಚೆ ಮಾಡಿ ಪಕ್ಷದ ಅಡಿಯಲ್ಲಿ ನಾಯಕರು ಚರ್ಚೆ ಮಾಡಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಫೈನಲ್ ಮಾಡ್ತೀವಿ ಸೊ ಹಾಗಾಗಿ ಮೊದಲ ಹಂತ ನವೆಂಬರ್ ಐದನೇ ತಾರೀಕಿಂದ ನವೆಂಬರ್ ಹದಿನೈದನೇ ತಾರೀಕು ಹತ್ತು ದಿನಗಳ ಕಾಲ ಕಾಲಾವಕಾಶ ಇರುತ್ತೆ ಸೊ ಯಾರು ಕಾಂಗ್ರೆಸ್ನ ಟಿಕೆಟ್ ಬಯಸ್ತಿರೋ ವಿಧಾನಸಭೆ ಚುನಾವಣೆಗೆ ಅರ್ಜಿ ಹಾಕಿ ಅನ್ನೋ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲಿಗೆ ಅಧಿಕೃತವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಇನ್ಮೇಲೆ ಸಿಗ್ತಾ ಹೋಗುತ್ತೆ ಯಾಕಂದರೆ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕ್ತಿದ್ದಾರೆ ಮತ್ತು ಇನ್ನೊಂದು ಮಾತು ಪ್ರಮುಖವಾಗಿ ಹೇಳಿದವರು ಪಕ್ಷಾಂತರಿಗಳಿಗೆ ಅವರು ಅರ್ಜಿ ಹಾಕ್ಬಹುದಾ ಪಕ್ಷ ಸೇರ್ಪಡೆ ಆಗಬಹುದಾ ಅನ್ನೋ ಒಂದು ಕ್ವಶನ್ ಬಂತು ಇಲ್ಲಿ ಮತ್ತೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನೋದಕ್ಕೆ ಇವತ್ತು ಕೂಡ ಪ್ರೆಸ್ ನಲ್ಲಿ ಅದು ಬಹಿರಂಗ ಆಯಿತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಪತ್ರಕರ್ತರು ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಹೇಳ್ತಾ ಇದಾರೆ ಏನು ವಲಸಿಗರು ಅಂದ್ರೆ ಬಾಂಬೆ ಟೀಮ್ ಅಂತ ಏನಿತ್ತು ಅವ್ರು ಮತ್ತೆ ಪಕ್ಷಕ್ಕೆ ಬಂದರೆ ನಾವು ಕರ್ಕೊಳ್ಳೋದಿಲ್ಲ ಅನ್ನೋ ಒಂದು ಮಾತನ್ನ ಸಿದ್ದರಾಮಯ್ಯ ಸಾಕಷ್ಟು ಬಾರಿ ಹೇಳಿದ್ರು ಸೊ ನೀವು ನೋಡಿದ್ರೆ ಈಗ ಯಾರು ಬೇಕಾದ್ರೂ ಬರಬಹುದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಮ್ಮ ಸಿದ್ಧಾಂತಗಳನ್ನ ಒಪ್ಕೊಂಡು ಬಹಿರಂಗವಾಗಿ ಅಂದ್ರೆ ಓಪನ್ ಅವರಿಗೆ ಆಹ್ವಾನವನ್ನ ಬಹಿರಂಗ ಆಹ್ವಾನವನ್ನ ಕೊಟ್ಟಂತೆ ಕಾಣಿಸ್ತು ಡಿ ಕೆ ಶಿವಕುಮಾರ್ ಜೊತೆಗೆ ಅವರು ನಾನು ಕೆ ಪಿ ಸಿ ಸಿಯ ಅಧ್ಯಕ್ಷ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷದ ಚೌಕಟ್ಟಲ್ಲಿ ನಿರ್ಧಾರ ಮಾಡಿರ್ತಕ್ಕಂಥ ಅಂಶಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಅನ್ನೋ ಒಂದು ಮಾತನ್ನ ಹೇಳಿದರು ಆದರೆ ಸಿದ್ದರಾಮಯ್ಯ ಅವ್ರಿಗೆ ಈ ಮಾಹಿತಿ ಗೊತ್ತಿಲ್ವಾ ಅನ್ನೋ ಒಂದು ಪ್ರಶ್ನೆ ಉಟ್ಕೊಳ್ತು ಆ ಪ್ರಶ್ನೆ ಹೋದ ತಕ್ಷಣ ಮತ್ತೆ ಡಿ ಕೆ ಶಿವಕುಮಾರ್ ಮತ್ತೆ ಮಾತನ್ನು ತಿರುಸಿದ್ರು ಅಂದ್ರೆ ಪಕ್ಷ ಅಂದ್ರೆ ಸಿದ್ದರಾಮಯ್ಯವ್ರು ಸೇರಿದಂತೆ ನಾವೆಲ್ಲ ಸೇರಿ ಚರ್ಚೆ ಮಾಡಿ ಈ ನಿಧಾನ ತೆಗೆದುಕೊಂಡಿದ್ದೇವೆ ಅನ್ನೋ ಮಾತನ್ನ ಹೇಳಿದ್ರು ಬಹುಶಃ ಬಿ ಜೆ ಪಿಯಿಂದ ಅಥವಾ ಜೆ ಡಿ ಎಸ್ನಿಂದ ಈಗೇನು ಕಾಂಗ್ರೆಸ್ನಿಂದ ಬೇರೆ ಪಕ್ಷಗಳಿಗೆ ಹೋಗಿದ್ದಾರೆ ಅವರೆಲ್ಲರಿಗೂ ಕೂಡ ಆಹ್ವಾನ ಕೊಟ್ಟಂತೆ ಕಾಣಿಸ್ತು ಡಿ ಕೆ ಶಿವಕುಮಾರ್ ಒಂದಷ್ಟು ಆಪರೇಷನ್ ಕಾಂಗ್ರೆಸ್ ನಡೆಯೋ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ಮುಂದಿನ ದಿನಗಳಲ್ಲಿ ನಾವು ನೋಡಬಹುದು ಮೇ ಬಿ ಇರಬಹುದು ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ದಾಟಿ ನೋಡಿದ್ರೆ ಅಂದರೆ ಅವರು ಸರ್ವೋದಯ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಅವರು ಪ್ರತಿಭಟನೆ ಕರೆದಿದ್ರು ಇವತ್ತು ಸರ್ವೋದಯ ಸಮಾವೇಶ ಯಾಕಂದರೆ ಅರಮನೆ ಮೈದಾನ ಮಾಡ್ತಾ ಇದ್ದೀವಿ ಖರ್ಗೆ ಅವರು ಕರ್ನಾಟಕದಿಂದ ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರನ್ನು ಸ್ವಾಗತ ಮಾಡಿ ಅವರಿಗೆ ಒಂದು ಗ್ರ್ಯಾಂಡ್ ಕಾರ್ಯಕ್ರಮ ಮಾಡೋ ಮೂಲಕ ನಾವು ಸರ್ವೋ ಸರ್ವೋದಯ ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಬಿ ಜೆ ಪಿಗರು ಜಾತಿ ಹೆಸರು ಸಮಾವೇಶ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಹೋಗಿ ಆಯಾ ಜಾತಿಗೆ ಸಮಾವೇಶ ಮಾಡ್ತಾ ಇದ್ದರೆ ನಾವು ಜಾತಿ ಸಮಾವೇಶವನ್ನು ಮಾಡಲ್ಲ ಸರ್ವೋದಯ ಅಂದರೆ ಎಲ್ಲ ಜಾತಿಗಳನ್ನು ಒಗ್ಗಟ್ಟಾಗಿ ಸೇರಿಸ್ಕೊಂಡು ನಾವು ಸಮಾವೇಶವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ರು ಒಂದಂತೂ ಇವತ್ತಿನ ಅವರ ಅಲ್ಲಿ ಪ್ರಮುಖವಾಗಿ ಸರ್ವೋದಯ ಸಮಾವೇಶ ಇನ್ನೊಂದು ಈ ಅರ್ಜಿ ಆಹ್ವಾನ ಆಮೇಲೆ ವಲಸಿಗರಿಗೆ ಮತ್ತೆ ಆಹ್ವಾನವನ್ನು ಕೊಟ್ಟಿದ್ದು ಇನ್ನೊಂದು ಇಂಟ್ರೆಸ್ಟಿಂಗು ಐದು ಸಾವಿರ ರೂಪಾಯಿ ಕೊಡಬೇಕು ಅಂದಿತ್ತು ಜೊತೆಗೆ ಒಂದು ಲಕ್ಷ ಮತ್ತು ಎರಡು ಲಕ್ಷ ಎರಡು ಲಕ್ಷ ರೂಪಾಯಿ ಡಿ ಡಿ ಕೊಡಬೇಕು ಎಸ್ ಸಿ ಎಸ್ ಟಿ ಆದರೆ ಒಂದು ಲಕ್ಷ ಕೊಡಬೇಕು ಪತ್ರಕರ್ತರು ಕೇಳ್ತಿದ್ರು ಯಾಕೆ ಸರ್ ದುಡ್ಡು ಇಷ್ಟೊಂದು ದುಡ್ಡು ಯಾಕೆ ಅಂತ ಅಯ್ಯೋ ನಮ್ಗೆ ಯಾರು ಕೊಡ್ತೀರಿ ದುಡ್ಡು ಯಾರು ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಪಕ್ಷಕ್ಕೆ ಖರ್ಚು ಮಾಡಬೇಕು ಎಲೆಕ್ಷನ್ಗೆ ಖರ್ಚು ಮಾಡಬೇಕು ನಿಮ್ಮ ಮೀಡಿಯಾದವ್ರಿಗೂ ಕೂಡ ಹಾಡ್ಕೊಡ್ಬೇಕಲ್ಲ ಜಾಹೀರಾತು ಕೊಡ್ಬೇಕು ಅದಕ್ಕೆ ಅದು ಬೇಕಾಗುತ್ತೆ ಅದಕ್ಕೆ ಅಧಿಕೃತವಾಗಿ ಈ ತರ ಮಾಡ್ತಿದೀವಿ ಅಂತ ಡಿ ಕೆ ಶಿವಕುಮಾರ್ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಮಾಹಿತಿಯನ್ನ ತಿಳಿಸಿದ್ರು ಯೋಗೀಶ್ ಒಂದ್ಸಲ ನೋಡೋಣ ಏನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಡೆಫಿನೆಟ್ ಆಗಿ ನಮ್ಮ ಬೇಸಿಕ್ ಪಾರ್ಟಿ ಪ್ರಿನ್ಸಿಪಲ್ ಅಲ್ಲಿ ಒಪ್ಕೊಳ್ಳೋರು ಯಾರು ಬೇಕಾದ್ರೂ ಬರ್ಬೋದು ನೋಡಪ್ಪ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಇಲ್ಲಿ ಬಹಳ ಜವಾಬ್ದಾರಿಯಾಗಿ ಮಾತಾಡಿದ್ದೀವಿ ನಾವು ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಕಮಿಟಿ ತೀರ್ಮಾನ ಇದೆ ಅಲ್ಲಂ ವೀರಭದ್ರಪ್ಪನವರ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ ನಿಮ್ಮನ್ನು ಸೇರಿಸ್ಕೋಬೇಕು ಬೇಡ ಅನ್ನೋದು ಕೂಡ ತೀರ್ಮಾನ ಮಾಡ್ತದೆ ಅಪ್ಲಿಕೇಶನ್ ಹಾಕುವವರಿಗೆ ಮುಕ್ತವಾದಂತಹ ಅವಕಾಶವನ್ನು ನಾವು ಕೊಡ್ತೇವೆ ನೋ ಬಾರ್ So, anyone, including you, if you want to become a congressman, if you want to be a party, if you want to contest the election, you can take a chance.